ಮಹಾರಾಷ್ಟ್ರ ಸರ್ಕಾರ ಪತನವಾಗುವ ಎಲ್ಲ ಸಾಧ್ಯತೆಗಳು ಇದೆ ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಕ್ಷಣಕ್ಕೊಂದು ಟ್ವಿಸ್ಟ್ ಈ ಪ್ರಕರಣದಲ್ಲಿ ಏಕೆಂದರೆ ಶಿವಸೇನೆಯಿಂದಲೇ ಬಂಡೆದ್ದು ಹೋಗಿರ್ತಕ್ಕಂಥ ಶಾಸಕರು ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಈಗ ಅವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕರೆದಿದ್ದ ತುರ್ತು ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ ಸಭೆಯ ಬಳಿಕ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು ನಮ್ಮ ಸರ್ಕಾರ ಉಳಿಯುತ್ತೆ ಉದ್ಧವ್ ಠಾಕ್ರೆ ಅವರ ವಿಶ್ವಾಸ ನಮ್ಮ ಸರ್ಕಾರವನ್ನು ನಾವು ಉಳಿಸ್ಕೊಳ್ತೀವಿ ಯಾರು ಅಸಮಾಧಾನಿತರಾಗಿ ಹೋಗಿದಾರೋ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅನ್ನುವಂತಹ ವಿಶ್ವಾಸ ಆದರೆ ವಿಶ್ವಾಸ ಯಾವಾಗಲೂ ಹಾಗೆ ಹೇಳ್ಕೋಬೇಕು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಿದೋಗುತ್ತೆ ಅಂತ ಯಾವಾಗಲೂ ಹೇಳಲ್ಲ ಆದರೆ ಪರಿಸ್ಥಿತಿ ಇವ್ರು ಅಂದ್ಕೊಂಡು ಹಾಗಿಲ್ಲ ಎಲ್ಲರೂ ಕೂಡ ಸರಿಯಾದ ನಿರ್ಧಾರವನ್ನು ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ನಾವು ವಾಪಸ್ಸು ಬರಲ್ಲ ಅಂದರೆ ಈ ಸರ್ಕಾರದ ಭಾಗವಾಗಿ ನಾವು ಮುಂದುವರಿಯಲ್ಲ ಅಂತ ತೀರ್ಮಾನ ತಗೊಂಡು ಈಗಾಗಲೇ ಕೆಲವರು ಸ ಗುವಾಹಟಿಗೆ ಹೋಗ್ಕೊತಿದ್ದಾರೆ ಕೆಲವರು ಗುಜರಾತ್ಗೆ ಹೋಗ್ಕೊತಿದ್ದಾರೆ ಸೊ ಹಾಗಾಗಿ ರಾಜಕೀಯ ಸ್ಥಿತ್ಯಂತರ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಪಕ್ಕಾಗಿದೆ ಆದರೆ ಉದ್ಧವ್ ಠಾಕ್ರೆ ಅವರು ತುರ್ತು ಸಂಪುಟ ಸಭೆಯನ್ನು ಕರೆದಿದ್ದರು ಅದು ಈಗ ಅಂತ್ಯವಾಗಿದೆ ಸರ್ಕಾರ ಉಳಿಯೋದ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಅವರು ಖಂಡಿತ ನಮ್ಮ ಸರ್ಕಾರ ವಾಪಸ್ಸ ಬರುತ್ತೆ ನಮ್ಮ ಸರ್ಕಾರಕ್ಕೆ ಏನೂ ತೊಂದರೆ ಆಗೋಲ್ಲ ಹೋದವರೆಲ್ಲರೂ ವಾಪಸ್ ಬರ್ತಾರೆ ಅಂತ ಆದರೆ ಖಂಡಿತ ಆ ಥರ ಇವರು ಕರೆದ ತಕ್ಷಣ ವಾಪಸ್ ಬರೋದಾಗಿದ್ದಿದ್ರೆ ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾಗಳು ನಡೀತಾನೆ ಇರಲಿಲ್ಲ ಇದು ನಿನ್ನೆ ಮೊನ್ನೆ ಒಂದು ದಿನದಲ್ಲಿ ಆಗಿರತಕ್ಕಂಥದ್ದಲ್ಲ ಅಥವಾ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಆಗಿರೋದಲ್ಲ ಇದೆಲ್ಲ ಕಳೆದ ಎರಡು ತಿಂಗಳಿಂದ ಎಲ್ಲರೂ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆಯಲ್ಲ ಶಿವಸೇನೆ ಇವ್ರ ಜೊತೆ ನಾವಿನ್ನು ಮುಂದುವರಿಯೋದು ಬೇಡ ಏನೇ ಮೈತ್ರಿ ಆದರೂ ಕೂಡ ಬಿ ಜೆ ಪಿ ಜೊತೆ ಮೈತ್ರಿ ಆಗಬೇಕು ಇಲ್ಲ ಬಿ ಜೆ ಪಿ ಪಕ್ಷಕ್ಕೆ ಆಗಬೇಕು ಮುಂದಿನ ಚುನಾವಣೆ ಯಾಕೆಂದರೆ ಹಿಂದುತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಓಕೆ ಈಗ ಸದ್ಯದ ಬಲಾಬಲ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಸದನದ ಬಲ ಇನ್ನೂರ ಎಂಬತ್ತೆಂಟು ಒಟ್ಟು ಈಗ ನಮ್ಮಲ್ಲಿಗೆ ಇನ್ನೂರ ಇದೆಯೋ ಅಲ್ಲಿ ಇನ್ನೂರ ಎಂಬತ್ತೆಂಟು ಒಂದು ಖಾಲಿ ಸ್ಥಾನ ಇದೆ ಬಹುಮತಕ್ಕೆ ನೂರ ನಲವತ್ನಾಲ್ಕು ಸ್ಥಾನಗಳ ಅಗತ್ಯ ಇದೆ ಬಹುಮತ ಸಾಬೀತುಪಡಿಸಬೇಕು ಅಂತಂದರೆ ಉದ್ಧವ್ ಠಾಕ್ರೆ ನೂರ ನಲವತ್ನಾಲ್ಕು ಮತಗಳು ಬರಬೇಕು ಶಿವಸೇನೆ ಹತ್ರ ಐವತ್ತಾರು ಎನ್ ಸಿ ಪಿ ಹತ್ರ ಐವತ್ಮೂರು ಕಾಂಗ್ರೆಸ್ ನಲ್ವತ್ನಾಲ್ಕು ಇವರಿಷ್ಟು ಸೇರಿಕೊಂಡೇ ಆ ಅಘಡಿ ಮಾಡಿಕೊಂಡಿರ್ತಕ್ಕಂಥದ್ದು ಅಂದರೆ ಮಹಾಗಠಬಂಧನ್ ಅಂತ ಏನು ಹೇಳ್ತಾರೆ ಆ ಥರ ಮೂರು ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿವೆ ಶಿವಸೇನೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಆದರೆ ಶಿವಸೇನೆ ಅಧಿಕಾರಕ್ಕೆ ಬಂದದ್ದು ಹಿಂದುತ್ವದ ಆಧಾರದ ಮೇಲೆ ಅಘಾಡಿ ಬಲ ನೂರ ಅದರಲ್ಲಿ ಬಂಡಾಯ ಶಾಸಕರು ನಲ್ವತ್ನಾಲ್ಕು ಸದ್ಯದ ಬಲ ನೂರ ಒಂಬತ್ತು ನೂರ ಒಂಬತ್ತು ಬಹು ವಿಶ್ ಬಹುಮತ ಇಲ್ಲ ಇವ್ರಿಗೆ ವಿಶ್ವಾಸಮತ ಸಾಬೀತುಪಡಿಸೋದು ಹೇಳಿದ್ರು ಕೂಡ ಇವ್ರ ಹತ್ರ ನಂಬರ್ ಇಲ್ಲ ಯಾಕೆಂದರೆ ನಲವತ್ನಾಲ್ಕು ಜನ ಹೋಗಿದ್ದಾರೆ ನಾಲ್ಕು ಜನ ಟೂ ಥರ್ಡ್ ಆಗೋಯ್ತು ಶಿವಸೇನೆಯ ಟೂ ತರ್ಡ್ ಅಂದರೆ ಮೂರರಲ್ಲಿ ಪಕ್ಷಾಂತರ ಮಾಡಿಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಬಿ ಜೆ ಪಿ ಸದ್ಯದ ಬಲ ನೂರ ಆರಿದೆ ಅತೃಪ್ತರು ನೂರ ನಲವತ್ತ್ನಾಲ್ಕು ಜನ ಇದ್ದಾರೆ ಅತೃಪ್ತರು ಸೇರಿದ್ರೆ ನೂರ ಆರು ಪ್ಲಸ್ ನಲವತ್ನಾಲ್ಕು ನೂರ ನಲವತ್ನಾಲ್ಕು ನೂರೈವತ್ತೆರಡು ಆಗುತ್ತೆ ನಲವತ್ನಾಲ್ಕು ಪ್ಲಸ್ ನೂರ ಆರು ಆ್ಯಡ್ ಮಾಡಿದ್ರೆ ನೂರ ಐವತ್ತ ಆರಾಗುತ್ತೆ ಆಗುತ್ತೆ ನೂರೈವತ್ತಾಗುತ್ತೆ ಹೆಚ್ಚು ಕಡಿಮೆ ಕರೆಕ್ಟ್ ನೂರೈವತ್ತು ಸೊ ಹೀಗಿರಬೇಕಾದ್ರೆ ನೂರ ಐವತ್ತು ಸಾಕು ಈಗ ಅವರಿಗೆ ನಂಬರ್ ಈಗಾಗಲೇ ಬಿ ಜೆ ಪಿ ಅವ್ರು ಹೇಳಿದ್ದಾರೆ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ರೆಡಿದ್ದೀವಿ ಅಂತ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಅನ್ವಯ ಆಗಲ್ಲ ಒಂದು ವೇಳೆ ಈ ಸಂಖ್ಯೆಯಲ್ಲಿ ಏನಾದರೂ ಬಂದುಬಿಟ್ರೆ ಯಾಕೆಂದರೆ ಅದರಲ್ಲಿ ಒಂದು ಆರೇಳು ಜನ ಪಕ್ಷೇತರ ಶಾಸಕರಿದ್ದಾರೆ ಅವ್ರು ಯಾರು ಬೇಕಾದರೂ ಬೆಂಬಲ ಕೊಟ್ಕೋಬೋದು ಅವ್ರದ್ದೇನು ತೊಂದರೆ ಇಲ್ಲ ಶಿವಸೇನೆಯವರೇ ಈಗ ಬಂಡಾಯ ಎದ್ದಿರ್ತಕ್ಕಂಥದ್ದು ಶಿಂಧೆ ಬಂಡಾಯದಿಂದ ಈಗ ಸರ್ಕಾರಕ್ಕೆ ಧಕ್ಕೆ ಸರ್ಕಾರ ಬೀಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಶಿಂದೆ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಜನ ಇವಾಗ ಹೋಗಿರೋದು ಹೋಗಿರ್ತಕ್ಕಂಥದ್ದು ಹಾಗಾಗಿ ಮಹಾಲೆಕ್ಕಾಚಾರ ಏನು ಅಂತಂದರೆ ಶಿವಸೇನೆಯ ಅಘಾಡಿ ಸರ್ಕಾರ ಪತನವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಶಿಂಧೆ ಬಂಡಾಯದಿಂದನೇ ಈಗ ಸರ್ಕಾರಕ್ಕೆ ಧಕ್ಕೆ ಬಂದಿರತಕ್ಕಂಥದ್ದು ನಲವತ್ನಾಲ್ಕು ಅತೃಪ್ತರು ಕೈ ಕೊಟ್ಟರೆ ಒಂದು ವೇಳೆ ನೂರ ಒಂಬತ್ತಕ್ಕೆ ಕುಸಿತ ಆಮೇಲೆ ನಲವತ್ನಾಲ್ಕು ಜನನೂ ಕೂಡ ಒಂದು ವೇಳೆ ಏನಾದರೂ ಬಂದರೆ ಟೂ ಥರ್ಡ್ ಮೆಜಾರಿಟಿ ಬಂದುಬಿಟ್ರೆ ಅಲ್ಲಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಅವ್ರು ಯಾರೂ ಕೂಡ ಉಚ್ಚಾಟನೆ ಆಗಲ್ಲ ಮತ್ತೆ ಎಲೆಕ್ಷನ್ ಆಗೋದು ಬೇಕಾಗಿಲ್ಲ ಮತ್ತೆ ಅವರೇ ಬಂದು ಸಪೋರ್ಟ್ ಮಾಡಿ ಪಕ್ಷಕ್ಕೆ ಅಥವಾ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಅವರೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡ್ಬೋದು ಹೊಸದಾಗಿ ನೂರ ನಲವತ್ನಾಲ್ಕು ಸದಸ್ಯರ ಬಲ ಇಲ್ಲದೆ ಸರ್ಕಾರ ಪತನವಾಗುವ ಎಲ್ಲ ಸಾಧ್ಯತೆ ಅದಕ್ಕೆ ಹೇಳ್ತಾ ಇರೋದು ಇನ್ನು ಇದನ್ನು ರಿಪೇರಿ ಮಾಡೋದು ಕಷ್ಟ ಇದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ನಲವತ್ನಾಲ್ಕು ಜನ ಏನಿದ್ದಾರೆ ಇವರು ಮತ್ತೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳೇ ಕಡಿಮೆ ಇದೆ ಮಹಾರಾಷ್ಟ್ರ ಸರ್ಕಾರ ಪತನವಾಗುತ್ತೆ ಉದ್ಧವ್ ಠಾಕ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಒಂದು ವೇಳೆ ವಿಶ್ವಾಸ ಮತ ಯಾಚನೆ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ರು ಕೂಡ ಅಲ್ಲಿ ತನಕ ಇವರು ಯಾರೂ ಬರೋದೇ ಇಲ್ಲ ಇವರು ಯಾರು ಬೆಂಬಲ ಕೊಡಲ್ಲ ಕೊಡಲ್ಲ ಅಂತಂದ ಮೇಲೆ ಸರ್ಕಾರ ರಚನೆಯಲ್ಲಿ ಶಿಂಧೆ ಟೀಮ್ ಸರ್ಕಾರದ ಭಾಗ ಆಗುತ್ತೆ ಉದ್ಧವ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಇವರೆಲ್ಲರೂ ಕೂಡ ರಾಜೀನಾಮೆ ಬೇಕಾದರೂ ಕೊಡಬಹುದು ಮತ್ತೆ ಎಲೆಕ್ಷನ್ ಎದುರಿಸ್ತೀವಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಯಾವ ಮುಖ ಇಟ್ಕೊಂಡು ಶಿವಸೇನೆ ಮತ ಕೇಳುತ್ತೆ ಹಿಂದುತ್ವದ ಆಧಾರದ ಮೇಲೆ ಅವರ ಬಂದಿರತಕ್ಕಂಥದ್ದು ನೀವು ನೋಡಿದ್ರೆ ಕಾಂಗ್ರೆಸ್ ಅವ್ರ ಜೊತೆನಲ್ಲಿ ಹೋಗಿ ಮೈತ್ರಿ ಮಾಡ್ಕೊಂಡಿದ್ದೀರಾ ಎನ್ ಸಿ ಪಿ ಜೊತೇಲಿ ಹೋಗಿ ಮೈತ್ರಿ ಮಾಡ್ಕೊಂಡಿದ್ದೀರಾ ಎಲ್ಲೋಯ್ತು ನಿಮ್ಮ ಹಿಂದುತ್ವ ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಕೂಡ ಬಿ ಜೆ ಪಿ ಮತ್ತು ಶಿವಸೇನೆ ಸೇರಿಕೊಂಡೇ ಸರ್ಕಾರ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಯಾವಾಗಲೂ ಈ ಸಾರ್ತಿ ಮುಖ್ಯಮಂತ್ರಿ ನಮಗೆ ಬಿಟ್ಟುಕೊಡಿ ಅಂತ ಶಿವಸೇನೆ ಅವರು ಕೇಳಿದ್ರು ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಟ್ಕೊಡಲ್ಲ ಅಂತ ಹೇಳಿದರು ಹಾಗಾಗಿ ಅವರು ಏನು ಮಾಡಿದ್ರು ಮೂರು ಜನ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ತತ್ವ ಸಿದ್ಧಾಂತಗಳನ್ನೆಲ್ಲ ಬಿಟ್ಟುಬಿಡ್ತೀರಾ ನೂರ ಮೂವತ್ತೈದು ಸದಸ್ಯರ ಬಲ ಇದೆ ಎಂದಿರುವ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇದೆ